ಗುಡ್ ಮಾರ್ನಿಂಗ್ ಎಲ್ರಿಗೂ, ನಾವು ಹೋಗ್ತಾ ಇದೀವಿ ಇವತ್ತು ಒನ್ ಡೇ ಪಿಕ್ನಿಕ್, ಸಿಗಂದೂರ್ಗೆ ಹೋಗ್ತಾ ಇದೀವಿ. ಹಾ ತೇಜ್ ರೆಡಿ ಆಗಿದ್ದೀವಿ. ಟೈಮ್ ಇವಾಗ 6:00 ಆಗಿದೆ. ಹೋಗ್ತಾ ಸಿಗ್ತೀನಿ, ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಆಯಿತು, ಮನೆಯಿಂದ 6 ಗಂಟೆ ಆಯಿತು, ನಾವು ಹೊರಟ್ವಿ. ನೋಡಿ, ನನ್ನ ತಂಗಿ, ಅಮ್ಮ, ನಾನು, ನಮ್ಮನೆಯವರು, ಅಣ್ಣ, ಮಗ ಮತ್ತು ಅತ್ತಿಗೆ, ತಂಗಿಯವರ ಮನೆಯವ್ರ ಅಣ್ಣ ಅಷ್ಟರು ಹೊರಟಿದ್ವಿ. ನಾವು ಹೋಗೋಷ್ಟೊತ್ತಿಗೆ ಸೂರ್ಯೋದಯ ಆಗ್ತಾ ಇದೆ ನೋಡಿ. 6 ಗಂಟೆಗೆ ಬಿಟ್ವಿ ಅಲ್ವಾ, ಸೂರ್ಯೋದಯ ಆಗ್ತಾ ಇದೆ. ಬೆಳಗ್ಗೆ ಬೆಳಗ್ಗೆನೇ ನೇಚರ್ ನೋಡೋಕ್ಕೊಂದು ಖುಷಿ ಅಂದರೆ ಏನೂ ಇಲ್ಲ ಬಿಡಿ ಲೈಫಲ್ಲಿ. ಒಂದು ದಿವಸನಾದ್ರೂ ಫ್ರೀ ಮಾಡಿಕೊಂಡು ಖಂಡಿತ ಒನ್ ಡೇನಾರು ಆಗಲಿ ಇಂಥ ಬೆಳಗ್ಗೆನೆ ಪ್ರಕೃತಿ ಸೌಂದರ್ಯ ಸವಿಬೋದು. ತುಂಬ ಚೆನ್ನಾಗಿದೆ, ಫ್ರೆಶ್ ಗಾಳಿ, ಜರ್ನಿ ಮಾಡೋಕ್ಕೊಂದು ಖುಷಿಯಾಗಿತ್ತು. ಇದು ನೋಡಿ, ಏಷ್ಯಾ ಖಂಡದ ಅತಿ ಎರಡನೇ ದೊಡ್ಡ ಕೆರೆ ಶಾಂತಿ ಸಾಗರ, ನಮ್ಮ ಸೂಳೆಕೆರೆ, ನಮ್ಮೂರಿಗೆ ಹತ್ರ. ಇದು ಪುಣ್ಯಸ್ಥಳ ಅಂತೀವಿ, ಸಾಗರಪೇಟೆ. ಅದೇ ರೋಡಲ್ಲಿ ನಾವು ಹೊನ್ನಾಳಿ ಮೇಲೆ ಹೋಗಿದ್ದಲ್ವಾ, ನಮ್ಮೂರಿಗೆ ನಾವು ಒಳಗಿಂದ ಹೋದ್ವಿ, ಹತ್ತಿರ ಆಗುತ್ತೆ ಅಂತ. ಅಲ್ಲೆಲ್ಲ ಸಿಗುತ್ತೆ, ಎಲ್ಲ ನೋಡ್ಕೊಂಡು ಹೋದ್ವಿ. ಆಮೇಲೆ ಇಲ್ಲಿ ಸವಳಂಗ ಅಲ್ಲಿ ನಿಲ್ಲಿಸಿದ್ವಿ, ಟೀ ಏನಾದರೂ ಕುಡಿಯೋಣ, ಯಾಕೆ ಏನೋ ತಿನ್ ಬಂದಿರಲಿಲ್ಲ, ಟೀನು ಕುಡ್ದಿರಲಿಲ್ವಲ್ಲ, ಟೀ ಕುಡಿಯೋಣ ಅಂತ ನಿಲ್ಲಿಸಿದ್ವಿ. ಸ್ವಲ್ಪ ಬ್ರೇಕ್, ಮಧ್ಯ ಒಂದು ಬ್ರೇಕ್ ತೊಗೊಂಡ್ವಿ ಟೀಗೋಸ್ಕರ, ಮತ್ತು ಕಂಟಿನ್ಯೂ ಮಾಡಿದ್ವಿ. ಯಾಕೆಂದರೆ ಸ್ವಲ್ಪ ಲಾಂಗ್ ಹೋಗಬೇಕಿತ್ತು. ನಾವು ಆ್ಯಕ್ಚುಲಿ ನಾವು 6 ಗಂಟೆಗಿಂತ ಮುಂಚೆನೇ ಬಿಡಬೇಕು ಅಂದ್ಕೊಂಡಿದ್ವಿ. ಇವಳು ನಮ್ಮ ಸೊಸೆ ಅಣ್ಣನ ಮಗಳು, ನನ್ನ ತಂಗಿ, ಅಣ್ಣ, ಅಣ್ಣ ಅಂತ ಅಂತೀನಿ ನಾನು ನನ್ನ ತಂಗಿ ಅವ್ರ ಮನೆಯವರಿಗೆ, ನಾನು ಅಣ್ಣ ಅಂತೀನಿ, ಅಣ್ಣನೇ ನನ್ನ ಸೊಸೆ. ನಮ್ಮ ಮನೆಯವ್ರ ಮುಂದೆ ನಾವು ಬೇರೆ ವೆಹಿಕಲ್ ತೊಗೊಳ್ತಿದ್ವಿ, ಯಾಕೆಂದರೆ ಜನದ ಮೇಲೆ ಆಫ್ಟರ್ ಲಾಂಗ್ ಟೈಮ್, ತುಂಬ ವರ್ಷಗಳ ನಂತರ ಓಮ್ನಿಯಲ್ಲಿ ನಾವು ಜರ್ನಿ ಮಾಡಿದ್ವಿ. ನೋಡಿ, ಸಾಗರ ರೀಚ್ ಆದ್ವಿ. ಸಾಗರದಲ್ಲಿ ತುಂಬ ಮಳೆ ಸ್ಟಾರ್ಟ್, ನಮ್ಮೂರಿಂದ 500 ಅಲ್ಲಿವರೆಗೂ ಒಂದು ಡ್ರಾಪ್ ಮಳೆ ಇರಲಿಲ್ಲ ಬಿಡು, ಮಳೆ ಕಮ್ಮಿ ಆಗಿದೆ ಅಂತ ಹೊರಟ್ವಿ. ಸಾಗರದಿಂದ ಸ್ಟಾರ್ಟ್ ನೋಡಿ ಮಳೆ, ಈ ಕಡೆ ಜೋರಲ್ಲ. ನಾವು ಛತ್ರಿ ಮರ್ತು ಹೋಗ್ಬಿಟ್ಟಿದ್ವಿ, ಹಂಗಾಗಿ ಮರ್ತಿರಲಿಲ್ಲ, ಹಿಡ್ಕೊಂಡು ತೊಗೊಳ್ಳೋಣ ಅಂದ್ಕೊಂಡು ಬಿಟ್ಬಿಟ್ವಿ ತೊಗೊಳೋದನ್ನು. ಮಳೆ ಸ್ವಲ್ಪ ಸಿಕ್ತು, ಮಳೇಲಿ ಸಿಕ್ವಿ ಸ್ವಲ್ಪ, ಆದರೂ ಚೆನ್ನಾಗಿತ್ತು, ಯಾಕೆಂದರೆ ಅದು ಜೋರು ಮಳೆ ಅಲ್ಲ. ನೋಡಿ, ನಾವು ರೀಚ್ ಆದ್ವಿ, ಬಂದ್ವಿ ಸಿಗಂದೂರು ಲಾಂಚ್. ನಾ ಲಾಂಚ್ಗೆ ಹೋಗಬೇಕು ಅಂತಲೇ ಅಲ್ವಾ, ಸಿಗಂದೂರಿಗೆ ಹೋಗ್ಬೇಕಂದ್ರೆ ಲಾಂಚಲ್ಲಿ ಹೋಗ್ಲಿಲ್ಲದ್ರೆ ಏನು ಮಜಾ ಇರಲ್ಲ ಅನಿಸುತ್ತೆ. ಲಾಂಚ್ ಹತ್ರ ಬಂದ್ವಿ, ಒಂದು ಲಾಂಚ್ ಅಲ್ಲಿಂದ ಬರ್ತಾ ಇತ್ತು ವಾಪಸ್ಸು, ಅದು ಬಂದಮೇಲೆ ನಾವು ಅದರಲ್ಲಿ ಹೋಗೋದು. 2 ಲಾಂಚ್ ಅನಿಸುತ್ತೆ, 2 ಲಾಂಚು ಆ ಕಡೆಯಿಂದ ಪ್ಯಾಸೆಂಜರ್ ಆಗ ಬಿಡೋದು, ಕರ್ಕೊಂಬರೋದು ಮಾಡುತ್ತೆ. ನೋಡಿ, ರೈಟ್ ಸೈಡಿಗೆ ಬ್ರಿಡ್ಜ್ ನಡೀತಾ ಇದೆ, ಪ್ರೊಸೆಸ್ಸು ಈ ಕಡೆ ಎಲ್ಲ ನೋಡಿ, ಅದು ಬ್ರಿಡ್ಜು ನಡೀತಾ ಇದೆ. ಏನು ಮೊದಲನೇ ಅಂತಲೇ ಹೇಳ್ಬೋದು, ಯಾಕೆ ಅಂತಲೇ ಹೇಳ್ಬೋದು, ಯಾಕೆಂದರೆ ಇನ್ನು ಸ್ವಲ್ಪ ಫುಲ್ ಆಗೇ ಬಿಡ್ತು, ಅರ್ಧ ಆಗಿದೆ ಅಂತ ಏನಿಲ್ಲ, ಈ ಸ್ಟಾರ್ಟ್ ನಡೀತಾ ಇದೆ. ಅಲ್ಲಿಂದ ಲಾಂಚ್ ಬರ್ತಾ ಇತ್ತು, ನೀರು ಮಾತ್ರ ಫುಲ್ ಆಗಿಬಿಟ್ಟಿದೆ. ನಾವು ಲಾಸ್ಟ್ ಸರಿ ಬಂದು ಹೋದ ಸಲ ಬಂದಾಗ, ನಾನು ಇಲ್ಲಿಗೆ ಬಂದು ಈಗೆಲ್ಲ 7 ವರ್ಷ ಆಯಿತು, ನಾವು ಇವಾಗ ಹೋದ ಸಲ ಬಂದಾಗ ಅಷ್ಟು ನೀರಿರಲಿಲ್ಲ. ನೋಡಿ, ಲಾಂಚ್ ಬಂತು, ಈ ಲಾಂಚ್ ಅವ್ರನ್ನೆಲ್ಲ ಇಳಿಸ್ಬಿಟ್ಟು ಮತ್ತು ಪ್ಯಾಸೆಂಜರ್ಸು ಹೋಗೋದ್ರಲ್ಲಿ. ಮಜಾ ಅಂದರೆ ಇದು ಮಜಾ, ಇದು ಸೂಪರ್ ಎಕ್ಸ್ಪ್ರೆಷನ್ನು, ಎಕ್ಸ್ಪೀರಿಯೆನ್ಸು, ಸಾರಿ ಎಕ್ಸ್ಪೀರಿಯೆನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ನೋಡಿ, ಬೇಗ ಬೇಗ ಹೋದ್ವಿ, ಮುಂದೆ ಜಾಗ ಸಿಗಲ್ಲ, ಮಳೆ ಬರ್ತಿರುತ್ತೆ, ಅಲ್ಲಿ ಮುಂದೆ ಹೋಗ್ಬಿಟ್ರೆ ಇದು ಬೀಳಲ್ಲ ಅಲ್ಲಿ ಸ್ವಲ್ಪ ಮಳೆ, ಹಂಗಾಗಿ ಅಂದ್ಕೊಂಡು ಹೋದ್ವಿ. ಎಲ್ಲ ಕಡೆಯೂ ಮಳೆ ಬಿದ್ದೇ ಬೀಳ್ತು, ಯಾಕೆಂದರೆ ಓಪನ್ ಇದೆಯಲ್ಲ, ಹಂಗಾಗಿ ನೀರು ಮಾತ್ರ ಹೇಳ್ತಾಯಿದ್ದೆ ನಾನು, ಒಂದು ಸ್ವಲ್ಪ ನಿಲ್ಲಕ್ಕಾದರೂ ಹಂಗೆ ಹಂಗೆ ಜಾಗ ಇತ್ತು. ಆಮೇಲೆ ಕೊಂಬೆಗಳು ಕಾಣ್ತಾಯಿದ್ವು ನೀರಲ್ಲೆಲ್ಲ, ಇವಾಗ ಏನು ಕಾಣಲ್ಲ, ಮತ್ತು ತುಂಬ ನೀರು ಬಂದುಬಿಟ್ಟಿದೆ. ಇದು ನಾವು ನಿಂತ ಇನ್ನು ಲಾಂಚ್ ಸ್ಟಾರ್ಟ್ ಆಗಿರಲಿಲ್ಲ, ಇನ್ನು ಪ್ಯಾಸೆಂಜರ್ಸು ವೆಹಿಕಲ್ಸು ಎಲ್ಲ ಹತ್ತಿಸ್ಕೊತಿದ್ರು. ನನ್ನ ತಂಗಿ, ಅಣ್ಣ, ನಮ್ಮಣ್ಣ ಮತ್ತು ನಮ್ಮ ಮನೆಯವರು, ಮಗ,
ಅವಳು ಸ್ವಲ್ಪ ಚಿಕ್ಕವಳಾಗಿರೋದ್ರಿಂದ ಎತ್ಕೊಂಡು ಕುತ್ಕೊಂಡ್ಬಿಟ್ರು ನಮ್ಮತ್ತಿಗೆ ಅಮ್ಮ. ಇಷ್ಟು ಜನ ಹೋಗಿದ್ವಿ ನಾವು, ತುಂಬ ದಿನ ಆಗಿತ್ತು ಹೋಗೋಣ ಹೋಗೋಣ ಅಂತ. ಈಗ ಒಂದು 5 ಮಂತ್ 6 ಮಂತ್ ಬ್ಯಾಕ್ ಹೋಗಿದ್ವಿ ನಾವು ಗೋಕರ್ಣ ಮುರುಡೇಶ್ವರ ಆ ಕಡೆ ಎಲ್ಲ, ಅಲ್ಲಿಂದ ಹೋಗಿರ್ಲಿಲ್ವಲ್ಲ. ನೋಡಿ ಬ್ರಿಡ್ಜ್ ನೋಡಿದ್ರಿ ಅನ್ಸುತ್ತೆ, ನೋಡಿ ಮಳೆ ಆಗಲೇ ಸ್ಟಾರ್ಟ್ ಆಯಿತು, ಆಗಲೇ ಬರುವಾಗ ಇರಲಿಲ್ಲ. ಎಷ್ಟು ಚೆನ್ನಾಗಿತ್ತು ನೀರಲ್ಲಿ, ಮಧ್ಯೆ ಲಾಂಚಲ್ಲಿ, ಆ ಮಳೆಯಲ್ಲಿ ಸೂಪರಾಗಿತ್ತು. ಮಾತ್ರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ, ನೇಚರ್ ಮಾತ್ರ ಸಖತ್ ಎಂಜಾಯ್ ಮಾಡಿದ್ವಿ ನಾವಂತೂ. ನೆನ್ಕೊಂಡ್ವಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಅದೊಂದು ನೋಡಿ, ಅಲ್ಲಿ ಏನು ಕಾಣ್ತಾನೇ ಇಲ್ಲ, ಆ ಕಡೆ ಅಷ್ಟು ಮಳೆ ಬರ್ತಾ ಇತ್ತು. ಛತ್ರಿ ಬಿಟ್ಟೋಗಿದ್ದು ಒಂದು ಪ್ರಾಬ್ಲಮ್ ಆಯಿತು ಅಷ್ಟೆ ನಮಗೆ, ಯಾಕೆಂದರೆ ಚಿಕ್ಕ ಮಗು ಇತ್ತಲ್ವಾ, ಹಂಗಾಗಿ ಮಕ್ಕಳಿದ್ರು. ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಯಾಕೆಂದರೆ ನಾನು ಅಲ್ಲಿ ಸ್ವಲ್ಪ ಕ್ರೌಡ್ ಇತ್ತು, ಹಂಗಾಗಿ ಮ್ಯೂಟ್ ಮಾಡಿದ್ದೀನಿ ನಾನು, ಹಂಗಾಗಿ ನಾನೇ ವಾಯ್ಸ್ ಕೊಡ್ತಾ ಇದ್ದೀನಿ. ನೋಡಿ ಈಗ ಲಾಂಚ್ ಸ್ಟಾರ್ಟ್ ಆಗಿದೆ, ಸ್ಟಾರ್ಟ್ ಆಗಿದೆ. ನಿಮಗೆ ಫೋಕಸ್ ಕಾಣ್ತಿಲ್ಲ, ಈಗ ಸ್ವಲ್ಪ ಕಾಣಿಸುತ್ತೆ ನೋಡಿ, ನನಗೆ ಕ್ಯಾಪ್ ಕಾಣ್ತಿದೆ, ಮೂವ್ ಆಗ್ತಾಯಿದೆ. ಲಾಂಚು ಸ್ಟಾರ್ಟ್ ಆಯಿತು. ಆ ಸೌಂಡ್ ಇತ್ತಲ್ಲ ಲಾಂಚ್ ಸ್ಟಾರ್ಟ್ ಆಗಿದ್ದು, ಸೌಂಡು ತುಂಬ ಜಾಸ್ತಿ ಹಾರ್ಷ್ ಆಗಿತ್ತು, ಹಂಗಾಗಿ ನಾನು ಮ್ಯೂಟ್ ಮಾಡಿದ್ದೀನಿ ವಾಯ್ಸ್. ಅಲ್ಲೇ ನಾನು ಸ್ಪೀಕ್ ಇದು ಮಾಡಿದ್ದೆ, ಹಂಗೆ ನಿಮಗೆ ಸರಿ ಹೋಗಲ್ಲ ಅಂತ ಮತ್ತೆ ಮ್ಯೂಟ್ ಮಾಡಿ ವಾಯ್ಸ್ ಕೊಡ್ತಾ ಇದ್ದೀನಿ. ತುಂಬ ಜನ ಅಂತ ಏನು ಅಷ್ಟು ಜನ ಇರಲಿಲ್ಲ, ನಮ್ಮ ಲಾಂಚಲ್ಲೂ ಏನು ಅಷ್ಟು ಜನ ಇರಲಿಲ್ಲ, ನಡೀತಿತ್ತು. ಕ್ರೌಡ್ ಅಂದರೆ ಇಕ್ಕಟ್ಟು, ಹಂಗೇನಿಲ್ಲ. ನೋಡಿ ನಾವು ಆ ಕಡೆ ದಡಕ್ಕೆ ಹೋಗ್ತಾಯಿದ್ವಿ, ಅಲ್ಲೂ ಬ್ರಿಡ್ಜು ಇದು ಫಸ್ಟ್ ತೋರಿಸಿದ್ನಲ್ಲ ಆ ಬ್ರಿಡ್ಜ್ ಎಲ್ಲ, ಇದು ನೋಡಿ ಇಲ್ಲಿ ಇಷ್ಟ ಆಗಿದೆ ಇವಾಗ. ಇಲ್ಲಿ ಎಂಡಿಗೆ ನಾವು ಆ ಕಡೆ ಸಿಗಂದೂರಿಗೆ ಹೋಗ್ತೀವಲ್ಲ, ಆ ಎಂಡ್ ಆ ದಡದಿಂದ ಇಷ್ಟಾಗಿದೆ ಬ್ರಿಡ್ಜು. ಐ ಹೋಪ್ ಇನ್ನು ಲೇಟ್ ಆಗುತ್ತೆ, ಬ್ರಿಡ್ಜ್ ಮಾತ್ರ ಆಗುತ್ತೆ, ಸದ್ಯ ಈಗಲೇ ಆಗಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಸ್ವಲ್ಪ ಸ್ವಲ್ಪ ನಡೀತಾ ಇದೆ, ಕೆಲಸ ಮಾಡ್ತಾಯಿದ್ದಾರೆ. ನೀರು ಮಾತ್ರ ಎಷ್ಟು ಫುಲ್ ತುಂಬಿದೆ, ಹೆಂಗೆ ಮಾಡ್ತಾರೋ ಅಂತ ನಾನು ಹಂಗೆ ಅಂದ್ಕೊಳ್ತಿದ್ದೆ, ಫುಲ್ಲು ನೀರು ಮಾತ್ರ. ನೋಡಿ ಎಲ್ಲ ಆಯಿತು, ಲಾಂಚು ರೀಚ್ ಆಯ್ತು, ಈಗ ಇಳಿತಾ ಇದ್ದೀವಿ. ನಾವು ವೆಹಿಕಲಲ್ಲಿ ಹೋಗಿರಲಿಲ್ಲ, ಅದು ವೆಹಿಕಲ್ಲು ಕ್ಯೂ ಇತ್ತು. ನಾವು ಓನ್ ವೆಹಿಕಲ್ ತೊಗೊಂಡೋದ್ರೆ ಕ್ಯೂ ಇರುತ್ತೆ, ಲೇಟ್ ಆಗುತ್ತೆ ಅಂತ ನಾವು ವೆಹಿಕಲಲ್ಲೇ ಪಾರ್ಕಿಂಗ್ ಮಾಡಿ, ಇಲ್ಲ ವೆಹಿಕಲ್ ಸಿಗುತ್ತೆ ನೋಡಿ, ಬಸ್ಸಲ್ಲಿ ಬರೋರಿಗೆ ಹೆಲ್ಪ್ ಆಗುತ್ತೆ. ಅಲ್ಲಿಂದ ಬಸ್ ಇದೆ, ಲಾಂಚಿಗೆ ಬಿಡುತ್ತೆ, ಲಾಂಚಿಂದ ಈ ಕಡೆ ಬರೋದು. ಇಲ್ಲಿಂದ ಟ್ರ್ಯಾಕ್ಸು ಬಸ್ಸು ಎಲ್ಲ ಗೌರ್ಮೆಂಟ್ ಬಸ್ಸು ಇರುತ್ತೆ, ಪ್ರಾಬ್ಲಮ್ ಇಲ್ಲ. ಅಲ್ಲಿಂದ 4 ಕಿಲೋಮೀಟ್ರ್ ದೇವಸ್ಥಾನಕ್ಕೆ ಹೋಗೋದು ಅನಿಸುತ್ತೆ. ಬಂದ್ವಿ, ಇಲ್ಲಿ ಹೂವು ಹಣ್ಣು ಕಾಯಿ ಎಲ್ಲ ಏನೋ ಇಲ್ಲಿ ತೊಗೊಳಂಗಿಲ್ಲ ಹೊರಗೆ. ಶ್ರೀ ಚೌಡೇಶ್ವರಿ ದೇವಾಲಯ ಶ್ರೀ ಕ್ಷೇತ್ರ ಸಿಗಂದೂರು ನೋಡಿ, ಅಲ್ಲೇ ಒಳಗೆಲ್ಲ ಕೊಟ್ಬಿಡ್ತಾರೆ ನಾವು ಇಲ್ಲಿ ಚೀಟಿ ತೊಗೊಂಡ್ರೆ. ನೋಡಿ ನಾವು ಇವತ್ತು ಸಿಗಂದೂರು ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ ಹತ್ರ ಇದ್ದೀವಿ, ತುಂಬ ವರ್ಷ ಆಗಿತ್ತಲ್ವಾ, ನೋಡ್ತಾ ಇದ್ವಿ. ಈಗ ದರ್ಶನ ಮುಗಿಸ್ಕೊಂಡು ಬರ್ತೀವಿ, ಎಲ್ಲ ಅಲ್ಲಿ ಕಾಯಿ ತೊಳ್ಕೊಂಬರಕ್ಕೆ ಹೋಗಿದ್ರು. ದರ್ಶನ ಮಾಡ್ಕೊಂಬರ್ತೀವಿ, ಆಮೇಲೆ ಸಿಗ್ತೀನಿ. ಇದು ಬರ್ಮೋಡಾ ಡ್ರೆಸ್ಸು ಕಾಣಿಸ್. ಹಾಂ ನೋಡಿ, ಸ್ವಲ್ಪ ಜನ ಕಡಿಮೆ ಇದ್ದಾರೆ ಇಲ್ಲಿ ಇವತ್ತು. ನಾವು ಶುಕ್ರವಾರ ತುಂಬ ಕ್ರೌಡ್ ಇರುತ್ತೆ ಅಂದ್ಕೊಂಡಿದ್ವಿ ವಾರ ಅಂತ, ಮಳೆ ಇರೋದ್ರಿಂದ ಏನೋ ಸ್ವಲ್ಪ ಕಡಿಮೆ ಇದ್ದಾರೆ. ಇದ್ದಾರೆ ಅಂದರೆ ಫುಲ್ಲು ರಶ್ಶು ಓವರ್ ಇಲ್ಲ, ಸಾಧಾರಣ ಇದ್ದಾರೆ. ನಾವು ಅಂದರೆ ತುಂಬ ವರ್ಷ ಆಗಿತ್ತು, ಈಗಾಗಲೇ 6-7 ವರ್ಷ ಆಯಿತು ಅನ್ಸುತ್ತೆ ನಾವು ಸಿಗಂದೂರಿಗೆ ಬಂದುಬಿಟ್ಟು. ಹಂಗಾಗಿ ಒನ್ ಟ್ರಿಪ್ ಒನ್ ಡೇ ಅಲ್ವಾ, ಹೋಗೋಣ ಅಂತ ಬಂದ್ವಿ. ನೋಡಿ ದರ್ಶನ, ಕ್ಯಾಮ್ರಾ ಎಲ್ಲ ಇದ್ದರೆ ಖಂಡಿತ ನಿಮಗೂ ದರ್ಶನ ತೋರಿಸ್ತೀನಿ ಅಮ್ಮನವ್ರದ್ದು. ಕ್ಯಾಮ್ರಾ ಎಲ್ಲ ಇಲ್ಲ ಅಂದರೆ ಸಾರಿ ಅಮ್ಮ. ಇಲ್ಲಿ ನೋಡಿ ಬಸವಣ್ಣ ನೋಡಿ ಹೆಂಗಿದೆ, ಓರಿ ಓರಿ ಬಸವ ಬಸವ ನಂದಿ. ದರ್ಶನಕ್ಕೆ ಅದು ಎಲ್ಲ
ಖಾಲಿ 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 ಅನಿಸ್ತಾ ಇದೆ. ಸ್ವಲ್ಪ ಏನಾದರೂ ಕಡಿಮೆನೇ ಇದ್ದಾರೆ ಜನ. ಇಲ್ಲಿ ತುಂಬ ಜಾರಕ್ಕೆ ಕಾಲು, ಹುಷಾರಾಗಿ ಬನ್ನಿ. ಇಲ್ಲೆಲ್ಲ ಸ್ಟ್ಯಾಚ್ಯೂಸ್ ಇಡ್ತಿದ್ರು, ನವದುರ್ಗೆ ದುರ್ಗೆದು ಆದಿಶಕ್ತಿದು ಸ್ಟ್ಯಾಚ್ಯೂಸ್ ಇಡ್ತಿದ್ರು ನಾವು ನೋಡಿದಂಗೆ ಲಾಸ್ಟ್ ಇಯರ್ ಲಾಸ್ಟ್ ಟೈಮ್ ಬಂದಾಗ. ಆದರೆ ಇವಾಗಿಲ್ಲ ಸ್ಟ್ಯಾಚು. ನಿಮಗೆ ಮಾತ್ರ ಸಾರಿ, ದರ್ಶನ ಮಾಡ್ಸೋಕ್ಕಾಗಲಿಲ್ಲ, ಅಲ್ಲಿ ನಿಂತ್ಕೊಂಡ್ಬಿಟ್ಟಿದ್ರು ಕ್ಯಾಮ್ರಾ ಆಫ್ ಮಾಡಿ ಕ್ಯಾಮ್ರಾ ಆಫ್ ಮಾಡಿ ಅಂತ. ನಮಗೆ ಮಾತ್ರ ತುಂಬ ಜನ ದರ್ಶನ ಆಯಿತು, ಊಟ ಇತ್ತು, ಪ್ರಸಾದ ಇತ್ತು, ಅನ್ನ ಪ್ರಸಾದ. ಹೋಗ್ತಾ ಇದ್ದೀವಿ ಊಟಕ್ಕೆ, ದರ್ಶನ ಮುಗಿಸ್ಕೊಂಡು ಲೆಂತಿ ಆಗುತ್ತೆ ಅಂತ ಫಾಸ್ಟ್ ಮಾಡಿದ್ದೀನಿ. ಕುಂಕುಮಾರ್ಚನ ಶಾಂತಿಯಾಗಿ ತುಂಬ ಚೆನ್ನಾಗಾಯಿತು ದರ್ಶನ ಮಾತ್ರ. ನೋಡಿ ಊಟಕ್ಕೆ ಎಷ್ಟು ಚೆನ್ನಾಗಿತ್ತು ಊಟ ಅಂದರೆ, ಸ್ವೀಟ್ ಪೊಂಗಲ್, ಮೊಸರನ್ನ, ಉಪ್ಪಿನಕಾಯಿ, ಅನ್ನ ಸಾರು, ನೀವು ಎಷ್ಟಾದರೂ ಊಟ ಮಾಡ್ಬೋದು, ನಾವೇ ಹಾಕಿಸ್ಕೊಂಡು ತಿನ್ನಬೇಕು. ಭಾಳ ಚೆನ್ನಾಗಿತ್ತು ಮಾತ್ರ. ಅಲ್ಲಿ ನಿಮಗೆ ತೋರ್ಸೋಕ್ಕಾಗಲಿಲ್ಲ, ಹಾಗಾಗಿ ಇಲ್ಲಿಂದ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಕ್ಯಾಮ್ರಾ ಆಫ್ ಮಾಡಿ ಅಂತ. ಖಂಡಿತ ನಿಮಗೆ ದರ್ಶನ ತೋರ್ಸೋಕ್ಕಾಗಲಿಲ್ಲ, ನೆಕ್ಸ್ಟ್ ಹೋದವರು ತುಂಬ ಚೆನ್ನಾಗಿ ದರ್ಶನ ಮಾಡ್ಕೊಂಬರ್ಬೋದು. ಈ ವಿಡಿಯೋ ಖಂಡಿತ ನಿಮಗೆ ಚೂರಾದರೂ ಇಷ್ಟ ಆಗುತ್ತೆ ಅಂದ್ಕೊಳ್ತಿದ್ದೀನಿ. ಖಂಡಿತ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ ಯಾರು ಹಂಗೆ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊ ನನ್ನ ಚಾನಲ್ ನೋಡಿ. ಇವತ್ತಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ, ನೆಕ್ಸ್ಟ್ ವ್ಲಾಗ್ ಜೊತೆ ಸಿಗ್ತೀನಿ. ಎಲ್ಲರಿಗೂ ಬಾಯ್, ಎಲ್ರಿಗೂ.